ರೇಣುಕಾ ಶೆಡ್ಗೆ ಬರ್ತಾ ಇದ್ದ ಹಾಗೆ ನರ ರಾಕ್ಷಸರಂತೆ ವರ್ತಿಸಿತ್ತು ಈ ಗ್ಯಾಂಗ್. ರೇಣುಕಾ ರಘುನ ಬಿಟ್ಟು ಉಳಿದವರೆಲ್ಲರೂ ಕೂಡ ಶೆಡ್ನಿಂದ ಹೊರಗಡೆ ನಿಂತಿದ್ರು. ಬಳಿಕ ರೇಣುಕಾನ ಬಟ್ಟೆ ಬಿಚ್ಚಿ ಸಿನಿಮಾ ಸ್ಟೈಲ್ನಲ್ಲಿ ಆತನ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು. ನಂತರ ಕೆಲವೇ ಕ್ಷಣದಲ್ಲಿ ಶೆಡ್ಗೆ ಎಂಟ್ರಿಯನ್ನ ಕೊಟ್ಟಿದ್ದು ನಟ ದರ್ಶನ್ ಪವಿತ್ರಾಗೌಡ ಅವರ ಜೊತೆಗೆ. ನಟ ದರ್ಶನ್ ಹಲ್ಲೆಯಿಂದ ರೇಣುಕಾ ಸ್ವಾಮಿ ನರಳಾಡಿದಂತಹ ಸದ್ದು ಹೊರಗಡೆ ನಿಂತವರು ಕೇಳಿಸ್ತಾ ಇತ್ತು. ರೇಣುಕಾ ಸ್ಥಿತಿ ಕಂಡು ಗಾಬರಿಯಾಗಿತ್ತು ಅನು, ಜಗ್ಗು ಹಾಗೆ ರವಿ. ಇದಾದ ಬಳಿಕ ರೇಣುಕಾ ಸತ್ತಿದ್ದಾನೆ ಅಂತ ಹೇಳಿ ರಘು ಹೊರಗಡೆ ಬಂದು ಹೇಳಿತು. ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಇದ್ರು. ಸಂದೇಶ್, ಶೆಡ್ಡಿ ಕರ್ಕೊಂಡು ಹೋದಂತಹ ನಂತರದಲ್ಲಿ ಏನಾಗುತ್ತೆ ಅನ್ನೋದೇ ಬಹಳ ಇಂಪಾರ್ಟೆಂಟ್. ಅಲ್ಲೇ ಆರೋಪಿಗಳು, ಸರೆಂಡರ್ ಆಗಿರುವಂತಹ ಆರೋಪಿಗಳು ದರ್ಶನ್ರ ಕ್ರೌರ್ಯವನ್ನ ಬಯಲು ಮಾಡಿತು. ಏನಾಯ್ತು ಅಂತ ಹೇಳಿ ತಮ್ಮ ಸ್ಟೇಟ್ಮೆಂಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಂದೇಶ್. ವಿದೇಶ, ಇಲ್ಲಿ ಆರೋಪಿಗಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಪ್ರಕಾರ, ನೈಸ್ ರಸ್ತೆಯಿಂದ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾರೆ. ದರ್ಶನ್ ಅವರು ಒಂದು ಲೊಕೇಶನ್ ಕಳಿಸ್ತಾರೆ, ಆ ಲೊಕೇಶನ್ಗೆ ಹೋಗ್ತಾರೆ. ಆ ಪಟ್ಟಣಗೆರೆ ಶೆಡ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕಾರ್ನಿಂದ ಇಳಿಯೋದು ಇಬ್ಬರೇ, ಅದು ರೇಣುಕಾ ಸ್ವಾಮಿ ಮತ್ತು ರಾಘವೇಂದ್ರ ಇಬ್ಬರು ಕೂಡ ಇಳಿತಾರೆ. ಇಳಿದ ನಂತರ ರಾಘವೇಂದ್ರ ರೇಣುಕಾ ಸ್ವಾಮಿಯವರನ್ನು ಕರೆದುಕೊಂಡು ಪಟ್ಟಣಗೆರೆ ಶೆಡ್ಡಿನ ಡೋರ್ ಏನಿದೆ ಆ ಡೋರಿಗೆ ಮಾತ್ರ ಹೋಗ್ತಾರೆ, ಅಂದರೆ ಆ ಕಂಪ್ಲೀಟ್ ಆ ಗೇಟ್ ಏನಿದೆ ಅಲ್ಲಿಗೆ ಮಾತ್ರ ಹೋಗ್ತಾರೆ. ಆ ಶೆಡ್ನ ಒಳಗಡೆಗೆ ರಾಘವೇಂದ್ರ ಅವರು ಹೋಗಲ್ಲ, ಒಳಗಡೆ ರೇಣುಕಾ ಸ್ವಾಮಿಯವರನ್ನು ಕಳಿಸಿ ರಾಘವೇಂದ್ರ ಮತ್ತೆ ವಾಪಸ್ಸಾಗ್ತಾರೆ, ಅಂದರೆ ಕಾರ್ನ ಬಳಿ ವಾಪಸ್ಸಾಗ್ತಾರೆ. ಅದಾದ ನಂತರ ಮತ್ತೆ ಹೋಗಿ ಆ ಕಾರ್ ಶೆಡ್ ಏನಿದೆ ಆ ಶೆಡ್ನ ಬಳಿ ನಿಂತಿರ್ತಾರೆ. ಆದರೆ ಇನ್ನುಳಿದಂತಹ ಯಾರು ಜೊತೆಗೆ ಹೋದಂಥ ಕಿಡ್ನಾಪರ್ಸ್ ಏನಿದ್ದಾರೆ, ಅದು ಬೇರೆ ಆರೋಪಿಗಳು ಯಾರಿದ್ದಾರೆ, ಅನು ಆಗಿರ್ಬೋದು, ಜೊತೆಗೆ ಈ ಜಗ್ಗ ಆಗಿರ್ಬೋದು, ಜೊತೆಗೆ ರಾಜು ಆಗಿರ್ಬೋದು, ರವಿ ಆಗಿರ್ಬೋದು, ಇವರೆಲ್ಲ ಕಾರ್ನ ಬಳಿಯೇ ನಿಂತಿರ್ತಾರೆ. ಈ ಸಂದರ್ಭದಲ್ಲಿ ಯಾವಾಗ ರೇಣುಕಾ ಸ್ವಾಮಿ ಒಳಗೆ ಹೋಗ್ತಾನೋ, ಒಳಗೆ ಹೋದ ಒಂದು 20 ನಿಮಿಷದ ನಂತರ ಆ ಒಂದು ಶೆಡ್ಗೆ ದರ್ಶನ್ ಅವರು ಬರ್ತಾರೆ. ದರ್ಶನ್ ಹಾಗೆ ಪವಿತ್ರಗೌಡ ಇಬ್ಬರು ಕೂಡ ಬರ್ತಾರೆ. ಅದಾದ ನಂತರ ಶೆಡ್ನ ಒಳಗೆ ಯಾವಾಗ ದರ್ಶನ್ ಎಂಟರ್ ಆಗ್ತಾರೋ ಅದಾದ ನಂತರ ಕಂಪ್ಲೀಟಾಗಿ ಚೀರಾಟ ಕೂಗಾಟ ಕೇಳಿಸೋದಕ್ಕೆ ಶುರುವಾಗುತ್ತೆ. ಅಂದರೆ ಅಲ್ಲಿ ರೇಣುಕಾ ಸ್ವಾಮಿ ನರಳಾಡ್ತಿರುವಂತಹ ಸಾಕಷ್ಟು ಶಬ್ದ ಕೇಳುತ್ತೆ. ಅದಾದ ನಂತರ ದರ್ಶನ್ ಅವರ ಒಂದು ಆವಾಜ್ ಕೂಡ ಕೇಳಿಸ್ತಾ ಇರುತ್ತೆ. ಜೋರಾಗಿ ಶರ್ಟನ್ನು ಹರಿದು ಕಂಪ್ಲೀಟಾಗಿ ಆತನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ, ಶರ್ಟನ್ನು ಬಿಚ್ಚುತ್ತಾರೆ. ಇವೆಲ್ಲ ಮಾತುಕತೆಗಳು ಅಥವಾ ಕೂಗಾಟ ಏನಿದೆ ಅವೆಲ್ಲವೂ ಕೂಡ ಹೊರಗಡೆ ಆರೋಪಿಗಳಿಗೆ ಕೇಳಿಸ್ತಾ ಇರುತ್ತೆ. ಎಲ್ಲ ಆರೋಪಿಗಳು ಇದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಪ್ರಮುಖವಾಗಿ. ಅಂದರೆ ಈಗಾಗಲೇ ಏನು ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ನಾವು ಅಲ್ಲಿ ನಿಂತಿದ್ವಿ, ಅಂದರೆ ಆ ಶೆಡ್ನಿಂದ ಒಂದು 50 ಮೀಟರ್ ದೂರದಲ್ಲಿ ನಿಂತಿದ್ವಿ. ಆ 50 ಮೀಟರ್ ದೂರದಲ್ಲಿ ನಿಂತಹ ಸಂದರ್ಭದಲ್ಲಿ ನಮಗೆ ಒಳಗಡೆ ಏನು ರೇಣುಕಾ ಸ್ವಾಮಿ ನರಳಾಡ್ತಿರುವಂಥ ಶಬ್ದ ಕೇಳಿಸ್ತು. ಆ ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಏರು ದನಿಯಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸಿ ಆತನಿಗೆ ಬೈತಾ ಇದ್ರು, ಜೊತೆಗೆ ಸಾಕಷ್ಟು ಹಲ್ಲೆ ಮಾಡ್ತಿರುವಂತಹ ಶಬ್ದ ಕೂಡ ನಮಗೆ ಕೇಳಿಸ್ತಾ ಇತ್ತು. 1 ಗಂಟೆಗಳ ಕಾಲ ಸಾಕಷ್ಟು ನರಳಾಟ ಆಗುತ್ತೆ, ಸಾಕಷ್ಟು ಕೂಗಾಟಗಳನ್ನು ಕೂಡ ನಾವು ಕೇಳಿಸ್ಕೊಳ್ತೀವಿ. ಅದಾದ ನಂತರ, ಅಂದರೆ 1 ಗಂಟೆಯ ನಂತರ, ಅಲ್ಲಿ ಏನು ಕೂಡ ಶಬ್ದ ಇರಲ್ಲ, ನಿಶಬ್ದವಾಗುತ್ತೆ. ಏನು ಅಂತ ನಾವು ಗೊಂದಲದಲ್ಲಿದ್ದಂಥ ಸಂದರ್ಭದಲ್ಲಿ ರಾಘವೇಂದ್ರ ಹೊರಗೆ ಬಂದು ಈಗಾಗಲೇ ಏನು ಮೃತಪಟ್ಟಿದ್ದಾರೆ ಅಂಥೇಳಿ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ನಾವು ಈಗ ಕರ್ಕೊಂಬಂದಂಥ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದಾನೆ ಅಂತ ಹೇಳ್ತಾರೆ. ಅದಾದ ನಂತರ ನಾವು ಕೂಡ ಗಾಬರಿ ಆಗ್ತೀವಿ. ನಂತರ ದರ್ಶನ್ ಅವರ ಸೂಚನೆಯಂತೆ ನಾವು ಕೂಡ ಬಾಡಿಯನ್ನು ಕಂಪ್ಲೀಟಾಗಿ ಅದನ್ನು ಡಿಸ್ಪೋಸಲ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ವಿ ಅಂಥೇಳಿ ಹೇಳಿಕೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ವಿದೇಶ್. ಥ್ಯಾಂಕ್ ಯು ಸಂದೇಶ್. ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.